ಪೆದ್ದಪ್ಪ ನಾಯಕ. ಶಿಫಾರಸ್ತಿನಿಂದ ಸಿಬ್ಬಂದಿಯನ್ನು ಕಟ್ಟಿಕೊಂಡು ನನ್ನ ತಂದೆ ತಾಯಿಗಳನ್ನು ಕೊಲೆ ಮಾಡಿ ಅಣ್ಣ ತಮ್ಮಂದಿರ ಕರುಳಿನ ಕುಡಿಯನ್ನೇ ಕೆತ್ತಿ ಒಗೆದಿಯಾ ಬಡ್ಡಿ ಮಗನೇ. ಹಾಗಾದರೆ ನಾನು ಇನ್ನು ಮುಂದೆ ನಿನ್ನೊಡನೆ ಸ್ನೇಹ ಕಟ್ಟಲು ಬೇಡು ತೀರಿಸಿಕೊಳ್ಳಲು ನೋ. ಸ್ನೇಹ ಕಟ್ಟುವುದಂತೂ ಸುಳ್ಳು. ನನ್ನ ತಂದೆ ತಾಯಿಗಳಿಗೆ ನೀ ಕಷ್ಟ ಕೊಟ್ಟಿದ್ದು ನೋಡಿದರೆ ನಿನ್ನನ್ನು ಕೊಲೆ ಮಾಡಲೇಬೇಕು. ಓಹೋ, ಸಿದ್ದಪ್ಪ ನಾಯಕನ ತಂಗಿ ಇತ್ತ ಕಡೆ ಬರುತ್ತಿದ್ದಾಳೆ, ಬರಲಿ. ನನ್ನ ಮೊದಲನೆಯ ಸೇಡನ್ನು ಅವಳ ಮೇಲೆ ತೀರಿಸಿಕೊಳ್ಳಲೇಬೇಕು. ಯಾರೋ ನೀನು, ಸ್ವಲ್ಪ ದಾರಿ ಬಿಟ್ಟು ನಿಂತ್ಕೊಳ್ಳಕ್ಕೆ ಆಗೋದಿಲ್ವೇನೋ? ಏ ಸಿಡುಕಿ, ಸಿಟ್ಟಿನಿಂದ ಮಾತನಾಡಬೇಡಲಿ. ಏ ಸಿಂಗಾರಿ, ನೀನ್ ಯಾರೆಂಬುದು ನನಗೆ ಗೊತ್ತಿಲ್ಲವೇ? ಗುಂಡಾರಾಜ್ ನೀವಾ? ನಾನು ಯಾರು ಅಂತ ತಿಳಿದು ಈ ರೀತಿ ಮಾತಾಡ್ಬಿಟ್ಟೆ? ರಿಯಲಿ ಐ ಆಮ್ ವೆರಿ ಸಾರಿ. ಸಾರಿ ಎಷ್ಟು ಬೇಗ ಒಪ್ಪಿಕೊಂಡು ಬಿಟ್ಟಿಯಲ್ಲ ಕವಿತಾ, ಸಾರಿ ಅಂತ. ಯಾಕೆ ರಾಜ್, ಇವತ್ತು ಯಾಕೋ ನಿಮ್ಮ ನಡೆ ನುಡಿನೇ ಚೇಂಜ್ ಆಗಿದೆಯಲ್ಲ. ನಿಮ್ಮ ಚಿಕ್ಕಪ್ಪ ಏನಾದ್ರು ಅಂದ್ರ? ಚಿಕ್ಕಪ್ಪ ಯಾರವನು? ನನ್ನ ಚಿಕ್ಕಪ್ಪ ಅವನ ಕೆಲಸವನ್ನು ಚೊಕ್ಕಾಗಿ ಮುಗಿಸಿಕೊಂಡು ಸಿದ್ಧವಾಗಿ ಬಂದಿರುವನು ಈ ಗುಂಡರಾಜ್. ರಾಜ್ ಏನ್ ಮಾತಾಡ್ತಾ ಇದೀಯ ನೀನು? ನೀನೇನಾದ್ರೂ ಕುಡಿದು ಬಂದಿದ್ದಿ ಏನು? ಕುಡಿದು? ಹೌದು, ಕುಡಿದೇ ಬಂದಿರುವೆ. ಯಾಕೆ? ಕುಡುಕರ ಮಾತೆಂದರೆ ನಿನಗೆ ಆಯ್ ಬರಲ್ಲವೇ? ಹೆಣ್ಣು ಹೆಂಡ ಕಂಡದ ಮಧ್ಯೆ ಬೆಳೆಸಿದವನು ಆ ನಿನ್ನಣ್ಣ. ಅವನ ಸೊಕ್ಕನ್ನಡಗಿಸಿ ನಿನ್ನ ಹೆಣ್ತನವನ್ನು ಅಳಕಿಸಿ ನಿಮ್ಮ ಸಿಂಹಾಸನದ ಗದ್ದಿಗೆಯನ್ನು ಏರಬೇಕೆಂದವನು ನಾನು. ಬಾರಲೇ ಬಾ. ಏನ್ ಮಾಡ್ತಾ ಇದೀಯ ನೀನು? ಕುಡಿದಿ ಮತ್ತಿನಲ್ಲಿ ಏನೇನು ಮಾತಾಡ್ತಾ ಇದೀಯ? ನೀನು ನಮ್ಮ ದೊಡ್ಡಣ್ಣನ ಮಗ ಅನ್ನೋದು ಮರ್ತಿದ್ಯಾ? ದೊಡ್ಡಣ್ಣ ಯಾರವನು? ನನ್ನ ದೊಡ್ಡಣ್ಣ ನನ್ನ ತಂದೆ ನಿನ್ನ ದೊಡ್ಡಣ್ಣನೇ. ನಾನು ಯಾರು ಗೊತ್ತ ಕವಿತಾ? ನಿಷ್ಠಾವಂತ ಪೊಲೀಸ್ ಆಫೀಸರ್ ಮಗ. ನಿನ್ನಣ್ಣ ನನ್ನ ತಂದೆ ತಾಯಿಗಳನ್ನು ಕೊಲೆ ಮಾಡಿ ನನ್ನನ್ನು ಚಿಕ್ಕವನಿದ್ದಾಗ ಎತ್ತಿಕೊಂಡು ಬಂದು ಕೆಟ್ಟ ದಾರಿಯಲ್ಲಿ ನಡೆಸಲು ಹಚ್ಚಿದ ಪಾಪಿ ನಿನ್ನಣ್ಣ. ಓಂ ಕವಿತಾ, ನಿನ್ನ ಹೆಣ್ತನವನ್ನು ಅಳಕಿಸಿ ನಿನ್ನ ಶವ ಸಂಸ್ಕಾರ ಮಾಡಿದಾಗಲೇ ನನ್ನ ಸೇಡು ತೀರುವುದು. ಬಾರಲೇ ಬಾ. ಅಣ್ಣ ಕೈಬಿಡಣ್ಣ, ಇವರ ಮನೆತನದವರು ನನ್ನ ಮನೆತನದ ಮೇಲೆ ಅನ್ಯಾಯ ಮಾಡಿದ್ದು ನೋಡಿದ್ರಿ, ಅರ ನಿಮಿಷ ಬದುಕಲು ಬರಬಾರದು ಇವರನ್ನ. ಗುಂಡರಾಜ್ ಏನ್ ಮಾತಾಡ್ತಾ ಇದೀಯ? ಇವನು ನಮ್ಮ ಪರಮ ವೈರಿ. ಪರಮ ವೈರಿ? ಕರೆಕ್ಟ್ ಕವಿತಾ, ಕರೆಕ್ಟ್. ನಾನು ನಿನ್ನ ಪರಮ ವೈರಿನೇ. ಬಟ್ ಎನ್ನ ಯತ ಮಾತ ಪಿತರನ್ನು ಕೊಲೆ ಮಾಡಿ ನನ್ನ ಅಣ್ಣ ತಮ್ಮನರಲ್ಲಿ ಜಗಳ ತಂದಿಟ್ಟ ಈ ನಿನ್ನಣ್ಣ ಎಂತ ನಾಲೈಕ್. ಅವಿನಾಶ್, ನನ್ನನ್ನು ಪ್ರೀತಿಸನೆಂದು ಮೋಸದಿಂದ ಕರೆಸಿ ಮನೆಯಲ್ಲಿ ಕಟ್ಟಾಕಿದ ಈ ಮೋಸಗಾರ್ತಿ ಈ ಭೂಮಿ ಮೇಲೆ ಬದುಕಿರಬಾರದು. ಅಮ್ಮ ಸಂಕಟವಾಗುತ್ತಿದೆಯ ಕವಿತಾ? ಆಗಲೇಬೇಕು. ನಿನ್ನಣ್ಣ ನನ್ನ ತಂದೆ ತಾಯಿಗಳಿಗೆ ಚಿತ್ರಾಂಶ ಕೊಟ್ಟುಕೊಂಡಾಗ ಅವರಿಗೆ ಎಷ್ಟು ಸಂಕಟವಾಗಿರಬಾರದು. ಹಂ ಕವಿತಾ ಕೇಳು ಕವಿತಾ, ಈ ಮರಿಹುಲಿ ಗುಂಡಿನ ಗುಡುಗನ್ನು. ಅವಿನಾಶ್, ಈ ಅಕ್ಕಿ ಪ್ರಾಣ ಪಕ್ಷಿ ಯಮನ ಎತ್ತಿರ ಪಾರ್ಸ ಅಲ್ಲ ಆಯ್ತು. ಇನ್ನು ಮುಂದೆ ನಮ್ಮ ಬೇಟೆ ಆ ಸಿದ್ದಪ್ಪ ನಾಯಕನ ಕೊಲೆ. ಅವನು ಸರ್ವನಾಶ ಆಗಲೇಬೇಕು. ಏ ಸಿದ್ದಪ್ಪ
ಸರ್ಪ ನಾಯಕ ಇಂದು ನಿನ್ನ ಕೊಲೆ. ನೀವ ಕಾಪಾಡ್ಬೇಕ್ರಿ ಅಪ್ಪ ಅಮರ ಟೈಗರ್ ಅಲ್ಲ ಅಮರ್ ಅಂತ ಮಾತಾಸ್ ಆಕಾಶ ಆಯಪ್ಪ ನೀನು ನೀವು ಸುಳ್ಳು ಹೇಳ್ಬಾಡ್ರಿ ಅಪ್ಪ ನೀ ನನಗ ಕಣ್ಣು ಕಾಣಕತ್ತವ್ರಿ ನೀವು ಟೈಗರ್ ಅಪ್ಪನವ್ರಲ್ಲ ಏನು ಏ ಮರಿ ಹಾಳು ಮರಿ ಮುರುಕ ಇವರು ಟೈಗರ್ ಎಂದರೆ ನನ್ನ ಅಣ್ಣ ನೀವು ಮಾಡಿದ ದ್ರೋಹಕ್ಕೆ ಎತ್ತವರು ಇಟ್ಟ ಹೆಸರನ್ನು ಚೇಂಜ್ ಮಾಡಿ ನಿಮ್ಮ ಅಂತ್ಯಕ್ಕೆ ನಾಂದಿ ಆಡಲು ಸಿದ್ಧರಾಗಿ ಬಂದಿರುವವು ತ್ರಿವಳಿ ಸರ್ಪಗಳು ಅಂದ್ರ ನಿಮ್ಮ ಮೂವರು ನೀವು ಒಂದ ತಾಯಿ ಮಕ್ಕಳು ಏನ್ರಿ ಲೇಬುದ್ಯಾ ಮೈಲಿ ಮೈಲಿ ಮಂಚಕ್ಕೆಷ್ಟು ಕಾಲ ಅಂದ್ರೆ ಮೂರು ಮತ್ತೊಂದಂಗಾಯ್ತು ನಿನ್ನ ಸ್ಥಿತಿ ನೀನು ಮಾಡಿದ ಅಲ್ಕಟ್ ಪ್ಲಾನಿನಿಂದ ನನ್ನ ತಂದೆ ತಾಯಿಗಳು ಸತ್ತಿದ್ದನ್ನರು ಗೊತ್ತು ನೀನು ಮಾಡಿದ ಕೃತಂತ್ರದಿಂದ ಈ ನಾಯಕ ಸಾಕಷ್ಟು ಬಡ ಜನರ ಆಸ್ತಿಯನ್ನು ಎತ್ತಾಕಿದನ್ನದು ಗೊತ್ತು ನಿನ್ನಂತ ಮನೆಯಾಳ್ ಮನ ಮುರುಕನವರು ಈ ಭೂಮಿ ಮೇಲೆ ಬದುಕಿರಬಾರದು ಅಣ್ಣ ಅಣ್ಣ ಧರ್ಮವಂತರ ಮನೆಯಲ್ಲಿ ಹುಟ್ಟಿದ ನಾನು ಕರ್ಮವಂತರ ಕೈಯಲ್ಲಿ ಬೆಳೆದು ಸಾಕಷ್ಟು ಕೆಟ್ಟ ಕಾರ್ಯಗಳನ್ನು ಮಾಡಿದೆ ನನ್ನನ್ನು ದಯವಿಟ್ಟು ಕ್ಷಮಿಸಿಬಿಡಣ್ಣ ಕ್ಷಮಿಸಿಬಿಡು ಅವಿ ನಿಂತ್ಕೋ ನೀ ಕೆಟ್ಟ ಕಾರ್ಯ ಹೇಳುವುದಕ್ಕೆ ಕಾರಣಭೂತನೇ ಆ ಸಿದ್ದಪ್ಪ ನಾಯಕ ಅವನು ಸರ್ವನಾಶ ಆಗಲೇಬೇಕು ಸಿದ್ದಪ್ಪ ನಾಯಕ ಅಮರಣ ಅಮರಣ ಆ ಸಿದ್ದಪ್ಪ ನಾಯಕ ಸದಾನಂದ ಅಣ್ಣ ಆ ರುದ್ರನ ಕೈಲಿ ಓಡಿಸ್ಕೊಂಡು ಹೋದ ಏನು ತನ್ನನ್ನ ತಾನು ಸುಟ್ಟುಕೊಂಡು ಪರರಿಗೆ ಬೆಳಕು ಕೊಡುವ ದಿಮಂತಿದ ನನ್ನನ್ನು ಒತ್ತುಕೊಂಡು ಹೋದ ಮಗನೆ ಅವಿನಾಶ್ ಆಕಾಶ್ ಇದು ಯಾರು ಇದು ಸಿದ್ದಪ್ಪ ನಾಯಕರ ಕೊಲೆ ಶೇಡು ಶೇಡಿಗಾಗಿ ನಡೆಯಿತು ಅಂದು ರಾಮಾಯಣ ಶೇಡು ಶೇಡು ಶೇಡಿಗಾಗಿ ನಡೆಯಿತು ಅಂದು ದ್ರೌಪದಿಯ ವಸ್ತ್ರ ಶೇಡು ಶೇಡು ಶೇಡಿಗಾಗಿ ನಡೆಯಿತು ಅಂದು ಅಶೋಕನ ಅಶೋಕ ನೀನು ಸತ್ತು ಇಂದಿಗೆ 25 ವರ್ಷ ಕಳೆಯಿತು ಆದರೆ ನಿನ್ನ ನೆನಪು ಮಾತ್ರ ನನ್ನ ಎದೆಯಲ್ಲಿ ಹೆಪ್ಪು ಹಾಕಿ ಗಟ್ಟಿ ಕೂತಿದೆ ಅಂದು ನಿನ್ನ ಹೆಂಡತಿ ಕೊನೆ ಉಸಿರು ಎಳಿವಾಗ ನನ್ನ ತ್ರಿವಳಿ ಮಕ್ಕಳು ನಿನ್ನ ಮರಣಕ್ಕೆ ಮಂಗಲಾರದೆ ಬಿಡಲಾರೆಂದು ಏಜೆತ್ತೆ
ಗಟ್ಟಿ ಹೇಳಿದ್ರು. ಆ ನಿನ್ನ ತ್ರಿವಳಿ ಮಕ್ಕಳನ್ನೇ ಅದರಲ್ಲಿ ನಿನ್ನ ಕೊನೆ ಮಗನನ್ನೇ ನಾನು ಎತ್ತಿಕೊಂಡು ಬಂದು ಗೂಂಡರಾಜನಿಂದ ಕಂಡ ಕಂಡ ಮನೆಗಳಿಗೆ ದರೋಡಿ ಮಾಡಲಿಕ್ಕೆ ಅಚ್ಚಿ ಈಗ ನಾನು ಇದೇ ಈ ಸಿಂಹದ ಗರ್ಜನೆ ನಾಯಕನ ಒಟ್ಟು ಕೂಡ ನೀವು ಹೊತ್ತುಕೊಂಡು ಬಂದಿರುವ ಬೇಟೆಯನ್ನು ಹೊತ್ತುಕೊಂಡು ನಿಮ್ಮ ಅರಮನೆಯ ಕಂಬಕ್ಕೆ ಕಟ್ಟಿ ಹಾಕಿರುವೆ. ಲೇ ನಾಯಕ, ಲೇ ನಾಯಿ, ನಾಯಕ ಹೇಳಿದ ತಕ್ಷಣ ನನ್ನನ್ನು ಹೊತ್ತುಕೊಂಡು ಬಂದು ಕಟ್ಟಿ ಹಾಕಿರುವೆಯಲ್ಲ. ನೀನೊಬ್ಬ ಗಂಡಸ, ಈ ಗಂಡಿ ನನ್ನ ಮಗನೇ. ಏನೆಂದಲೇ ಕತ್ತೆ, ಅವನು ನನ್ನ ಹಾಳು, ನಾನು ಹೇಳಿದಾಗಿ ಕೇಳುವುದು ಅವನ ಧರ್ಮ. ಅವನನ್ನು ಬಾಯಿಗೆ ಬಂದಂತೆ ಮಾತನಾಡ್ತೀನಲ್ಲ. ಏಯ್ ಮಗನೇ, ನೀನೇನಾದರೂ ಮಾತಾಡಿದರೆ ಚೆನ್ನಾರ್ದಲ್ಲಿ ಸುಟ್ಟು ಹಾಕಿ ಬಿಡಿದ. ಹೇಳಿ, ನೀನೊಬ್ಬ ಉತ್ತರ ಕುಮಾರನೆನ್ನುವುದು ನನಗೆ ಚೆನ್ನಾಗಿ ಗೊತ್ತು. ನಿನ್ನಲ್ಲಿ ಆ ಧೈರ್ಯವಿದ್ದರೆ ನನ್ನ ಕಟ್ಟಿದ ಕಟ್ಟನ್ನು ಬಿಚ್ಚಿ ನೋಡು, ಗೊತ್ತಾಗುತ್ತೆ ನನ್ನ ಶೂರತನ. ಶೂರತನ ಸದಾನಂದ, ತಾಕತ್ತಿನ ತಂಬೂರಿನ ಹಿಂಬಾಲದಲ್ಲಿ ಕಟ್ಟಿಕೊಂಡು ಜಂಬು ಸವಾರಿ ಮಾಡಿದ ದಿಟ್ಟ ತೀರ ಈ ಸಿದ್ಧಪುರಾಗಿದೆ. ಆ ಅಮರ ಯಾರು? ನಿಜ ಬಗಳುವೆಯೋ ಇಲ್ಲ? ನಿನ್ನೆ ಮೈ ಚರ್ಮ ಸುಲಿದ ಬಿಡಲು ಹೇಳಲೇಯ್. ಹೇ ಸಿದ್ದಪ್ಪ ನಾಯಕ, ನೀನು ಎಷ್ಟು ಹೇಳಿದರೂ ನಾನು ಹೆದರುವುದಿಲ್ಲ. ಆ ಅಮರ ಯಾರು ಎನ್ನುವುದು ಹೇಳುವುದಾದರೆ ನಿನ್ನ ಹತ್ರ ಇರುವ ಆ ಕುಂಡರಾಜ್ ಯಾರ ಮಗನಂದು ಹೇಳು. ಏನಂದಲೇ ಕತ್ತೆ, ಓ ಗುಂಡರಾಜ, ಈ 44 ಹಳ್ಳಿಯನ್ನು ಆಳುವ ನಾಯಕರಿಗೆ ಪ್ರಶ್ನೆ ಮಾಡುವಂತ ಸೊಕ್ಕು ಬಂತ ನಿನಗೆ? ನಿಜ ಬಗಳುವೆಯೋ ಇಲ್ಲ? ಆ ನಿನ್ನ ತಮ್ಮ ಅಮರ ಆ ಅಶೋಕನ ಮಗನೆಂದು ಹೇಳು. ಏನಾಯ್ಕ, ನೀನು ಕೇಳುವ ಪ್ರಶ್ನೆಗೆ ಸರಿಯಾದ ಉತ್ತರ ಹೇಳುವನು ಕೇಳು ಎಂದು. ನನ್ನ ತಮ್ಮ ಅಮರ ಅಷ್ಟೇ ಅಲ್ಲ, ನಿನ್ನಣ್ಣನ ಮಗನೆಂದು ಹೇಳಿದ ಆ ಗೂಂಡರಾಜ್ ಮತ್ತು ನಿಮ್ಮಿಂದ ಗಾಯಗೊಂಡ ಆ ಟೈಗರ್ ಕೂಡ ಮೂವರು ಒಂದೇ ತಾಯಿಯ ಮಕ್ಕಳು. ಯಾವ ಅಮರ, ಯಾವ ಗುಂಡರಾಜ? ಅವನು ನನ್ನ ಅಣ್ಣನ ಮಗ. ನನ್ನ ಅಣ್ಣ ಸತ್ತ ಮೇಲೆ ಸ್ವಂತ ನನ್ನ ಮಗನಂತೆ ಜೋಪಾನ ಮಾಡಿ ಹೇಳಿ ಎಲ್ಲ ನನ್ನ ಸಾಮ್ರಾಜ್ಯಕ್ಕೆ ಅವನ ಅಧಿಪತಿ ಮಾಡಿದ್ದೇನೆ. ಹೇಳು ಹೇಳು, ಆ ಅಮರ ಯಾರು ಮಗ? ನಿಜ ಬಗಳು ಇಲ್ಲ? ನಿನ್ನ ಮರ ಇನ್ನು ನಿನ್ನ ಮೈ ಚರ್ಮ ಸುಲಿದು ಬಿಡಲು. ಚಿಕ್ಕಪ್ಪ ಚಿಕ್ಕಪ್ಪ, ಅವನು ಅವನನ್ನು ಹೊತ್ತುಕೊಂಡು ಬಂದು ಇಷ್ಟೊಂದು ಬೇಗ ಅವಸರವಾಗಿ ಕೊಲೆ ಮಾಡುತ್ತಿರುವಲ್ಲ, ಏಕೆ? ಇವನಿಗೆ ಸಾಕಷ್ಟು ಚಿತ್ರೀಕರಿಸಿಕೊಂಡು ಕೊಟ್ಟು ಕೊಲೆ ಮಾಡಬೇಕು. ರಾಜ್, ಏನ್ ಹೇಳ್ತಿದ್ದೀಯ ನೀನು? ಇವನು ನಿನ್ನ ಚಿಕ್ಕಪ್ಪನಲ್ಲ, ನಿನ್ನ ತಂದೆ ತಾಯಿಗಳನ್ನು ಕೊಲೆ ಮಾಡಿಸಿದವನು, ಮೋಸಗಾರ ನೀವನು, ನಯವಂಚಕ. ನಯವಂಚಕ? ಏ ಸದಾನಂದ, ಗುಣದಲ್ಲಿ ಶ್ರೀರಾಮ, ಚಲದಲ್ಲಿ ಲಕ್ಷ್ಮಣ, ಬಲದಲ್ಲಿ ಭೀಮನಂತೆ 16 ಹಳ್ಳಿಯ ಅಧಿಕಾರ ವಹಿಸಿಕೊಂಡು
ಕಷ್ಟದಲ್ಲಿದ್ದವರನ್ನು ಕೈ ಹಿಡಿದು ನನ್ನ ಚಿಕ್ಕಪ್ಪನೇ ನಯವಂಚಕನೇ ಕೇಳಿದೇನಲೇ ಸದಾನಂದ, ನನ್ನ ಮಗನ ಮಾತನ್ನು ನಾನು ತಿನಿಸಿ ಉಣಿಸಿ ಬೆಳೆಸಿದ ಮಹಾಸೂರ ನನ್ನ ಮಗ. ಹೇಳಲೇ ಸದಾನಂದ, ಆ ಅಮರ ಅಶೋಕನ ಮಗನೆಂದು ಒಪ್ಪಿಕೊಳ್ಳುವ ಇಲ್ಲ ಇಲ್ಲ ಜನನ್ನು ಸುಟ್ಟು ಹಾಕಿ ಬಿಡಲು. ಚಿಕ್ಕಪ್ಪ, ನೀನೇಕೆ ಸುಟ್ಟಾಕಬೇಕು ಈ ಬಡಪಾಯಿಯನ್ನು? ಹೆಣ್ಣು ಎಂಡ ಕಂಡ ತಿನಿಸಿ ಬೆಳೆಸಿದ ಈ ಗಂಡು ಹುಲಿ ನಾನಿರುವಾಗ ನಿಮ್ಮ ಕೈಯನ್ನು ಯಾಕೆ ಹೊಲಸು ಮಾಡಿಕೊಳ್ಳುವಿರಿ? ತಾಯಿಲ್ಲಿ ಆ ಬಂದೂಕು ನಾನು ಸುಟ್ಟು ಹಾಕಿ ಬಿಡುತ್ತೇನೆ. ತೆಗೆದುಕೋ ರಾಜ್. ಇವನ ತಮ್ಮ ಹಮಾರ ಬರೋದ್ರೊಳಗಾಗಿ ಇವನನ್ನು ಇವನನ್ನು ಕೊಂದು ನನ್ನ ಎತ್ತಲ ಮನೆಯಲ್ಲಿ ಸುಟ್ಟು ಹಾಕಿ ಬಿಡು. ಕರೆಕ್ಟ್ ಚಿಕ್ಕಪ್ಪ, ಕರೆಕ್ಟ್. ಈ 44 ಹಳ್ಳಿಯನ್ನ ಆಳುವ ನಾಯಕನಿಗೆ ಎದುರಾದ ಹುಳು ಈ ನೆಲದ ಮೇಲೆ ಬಾಳಬಾರದು. ಹೇಳಲಿ ಸದಾನಂದ, ಆ ಅಮರ್ ಯಾರು? ನಾಯಿ, ಆ ಸದಾನಂದನ ಮೇಲೆ ನಿನ್ನದೇಕೆ ಸೆಟ್ಟು? ರಾಜಾ, ನೀನು ಕೊಲೆ ಮಾಡುವುದು ಆ ಸದಾನಂದನನ್ನು, ನಾನು ನಿನ್ನ ಚಿಕ್ಕಪ್ಪ. ಏ ಚಿಕ್ಕಪ್ಪ, ಏ ಸಿದ್ದಪ್ಪನಾಗ, 25 ವರ್ಷಗಳ ಘಟನೆ ಸ್ವಲ್ಪ ಹಿಂದಿರುಗಿ ನೋಡು. ಇವರು ಸಬ್ ಇನ್ಸ್ಪೆಕ್ಟರ್ ಅಶೋಕರ ಮಗನ ಅಥವಾ ನಿಷ್ಠಾವಂತ ಪೊಲೀಸ್ ಅಧಿಕಾರಿ ಅಶೋಕರ ಮಗನೇ ಅಂತ? ಲೇ ಅಮರ್, ಯಾವ ಇನ್ಸ್ಪೆಕ್ಟರ್, ಯಾವ ಅಶೋಕ? ಇವನು ನನ್ನ ಅಣ್ಣನ ಮಗ. ನನ್ನ ಅಣ್ಣ ಸತ್ತ ಮೇಲೆ ಸ್ವಂತ ನನ್ನ ಮಗನಂತೆ ಜೋಪಾನ ಮಾಡಿ ಇಡಿಯಲ್ಲ ನನ್ನ ಸಾಮ್ರಾಜ್ಯಕ್ಕೆ ಅಧಿಪತಿ ಮಾಡಿದನೆ. ನಾಯಿ, ನನ್ನ ಮಗನೇ, ಆಗಲಾರದ ಗಲ್ಲು ಶಿಕ್ಷೆಯನ್ನು ತಪ್ಪಿಸಿಕೊಳ್ಳೋದಕ್ಕೋಸ್ಕರ ನನ್ನ ತಂದೆ ತಾಯಿಯನ್ನು ಕೊಲೆ ಮಾಡಿ ಆ ನಾಯ ರಘುಪತಿಯನ್ನು ಅವರ ಕಾರಿನಲ್ಲಿ ಸುಟ್ಟು ಕೈ ಕೆಚ್ಚಿದ ಪದ್ಮಸ್ಥನ ಮಗನಿನ ನಿನ್ನ ಜೀವಂತ ಬಿಡಬೇಕಾ? ಅಣ್ಣ ನಿಂತ್ಕೋ. ನನ್ನ ತಂದೆ ತಾಯಿಗಳನ್ನು ಕೊಲೆ ಮಾಡಿದವರನ್ನು ನಾನು ಕೊಲೆ ಮಾಡಿ ಇವರ ರಕ್ತವನ್ನು ತಂದೆ ತಾಯಿಗಳ ಗದಿಗೆ ಅರ್ಪಿಸ್ತೇನೆ ಎಂದು ಮಾತು ಕೊಟ್ಟಿದ್ದೇನೆ. ಇವನ ರಕ್ತವನ್ನು ನಾನೇ ಅರಿಸಲೇಬೇಕು. ಇವರಿಗೂ ನಿನಗೂ ಏನು ಸಂಬಂಧ? ನನ್ನ ಮನೆಯಿಂದ ಮೊದಲು ಕಾಲು ಕಿತ್ತೇರಿ ಎಲ್ಲ ಇವರಿಗಿಂತ ಮೊದಲು ನಿನ್ನ ಯಮನ ಪಾದಕ್ಕೆ ಹತ್ತುವೆ. ಯಮನ ಹತ್ತಿರ ಏ ಸಿದ್ದಪ್ಪ ನಾಯಕ, ನನ್ನಣ್ಣಂದಿರ ಪ್ರಾಣ ತೆಗೆಯುವುದು ಅಷ್ಟೊಂದು ಸುಲಭವಲ್ಲ. ನಿಮ್ಮಿಂದಲ್ಲ, ನಿಮ್ಮಪ್ಪನಿಂದಲೂ ಸಾಧ್ಯವಿಲ್ಲ. ಲೇ ನಾಯಕ, ಮಗಿಯಿತು ನಿನ್ನ ಖಾತೆ. 3 ನಿನ್ನ ಕೊನೆ. ಬೇಡಿ, ನನ್ನನ್ನು ಏನು ಮಾಡಬೇಡಿ. ನಿಮ್ಮ ತಂದೆ ನನಗೆ ಗಲ್ಲು ಶಿಕ್ಷೆ ಆಗುವಂತೆ ಕೇಸು ಬರೆದಿಟ್ಟಿದ್ದ. ನಾನು ಎಷ್ಟೇ ಕೇಳಿಕೊಂಡರು ಆ ಕೇಸನ್ನು ಕಿತ್ತು ಹಾಕಂದರೆ ಆ ಕೇಸನ್ನು ನನ್ನ ಮಾತಿಗೆ ಮರ್ಯಾದೆ ಕೊಡದೆ ಆ ಕೇಸನ್ನು ಮೂವ್ ಮಾಡಿದ. ನನಗೆ ಗಲ್ಲು ಶಿಕ್ಷೆ ಆಗುತ್ತದೆ ಖಂಡಿತ ಗೊತ್ತಾಗಿ ನಾನೇ ನಿಮ್ಮ ಮನೆಗೆ ಹೋಗಿ ನಿಮ್ಮ ತಂದೆ ತಾಯಿಗಳನ್ನು ಕೊಲೆ ಮಾಡಿಬಿಟ್ಟೆ. ದಯವಿಟ್ಟು ನನ್ನನ್ನು ಕ್ಷಮಿಸಿ ನನಗೆ ಪ್ರಾಣ ಭಿಕ್ಷೆ ಮಾಡಿ. ಅಣ್ಣ, ಅಣ್ಣ, ಇವನು ಮಾಡಿದ ಅನ್ಯಾಯವನ್ನು ನಾವು ಮಾಡಿದರೆ ಇವರಿಗೆ ನಮಗೆ ಏನು ವ್ಯತ್ಯಾಸ? ಇವನನ್ನು ಜೀವಂತ ಬಿಟ್ಟು ಬಿಡೋಣ, ಹೋಗಿಬಿಡು, ಹೋಗಲಿ ಬಿಡು. ಈ ಸಮಯದಲ್ಲಿ ನಮ್ಮೆಲ್ಲರನ್ನು ಒಂದೇ ಬೆಳೆ ಬೆಳೆಯುವ